ಫಿಲಮ್ ಆಕ್ಷನ್ಸು, ಅವರು ತೆಗೆದಿರೋ ಶೂಟಿಂಗ್ಸ್ ಇದ್ರೆಲ್ಲ ನೋಡಿದ್ರೆ ಒಳ್ಳೆ ಹಾಲಿವುಡ್ ರೇಂಜಿಗೆ ತೆಗೆದಿದ್ದಾರೆ. ನಮ್ಮ ಕನ್ನಡದಲ್ಲಿ ಈ ಥರ ಫಿಲಮ್ ನೋಡಬೇಕು ಅಂತ ತುಂಬ ಆಸೆ ಇತ್ತು, ಮಾಡಿದ್ದಾರೆ. ಅದಕ್ಕೆ ತುಂಬ ಖುಷಿಯಾಗುತ್ತೆ ನೋಡೋದಕ್ಕೆ. ನೋಡೋಣ, ನಮ್ಮ ಎಕ್ಸ್ಪೆಕ್ಟೇಷನ್ ಥರನೇ ಇದೆ ಅಂತ ಭಾವಿಸ್ತೀನಿ. ಅದಕ್ಕೋಸ್ಕರನೇ ಮುಂಚಿತವಾಗಿ ಬಂದು ಟಿಕೆಟ್ ತೊಗೊಂಡಿದ್ದೀನಿ. ನೋಡೋಣ. ಮೂವಿ ತುಂಬ ಚೆನ್ನಾಗಿ ಮೂಡ್ ಬಂದೈತೆ. ಆ್ಯಕ್ಷನ್ನು, ಫೈಟು, ನಮ್ಮದು 1940 ಇದರಲ್ಲಿ ತುಂಬಿರೋಲ್ಲ, ಚೆನ್ನಾಗೈತೆ. ಎಲ್ಲ ಕನ್ನಡಿಗರು ನೋಡಬೇಕು ಮೂವಿ. ಇವರು ಮುಸ್ಲಿಮ್ಸವ್ರು ಬಂದು ಹೆಂಗೆ ಆಡಳಿತ ಮಾಡಿದ್ರು, ಬ್ರಿಟಿಷರು ಹೆಂಗೆ ಬಂದರು, ನಮ್ಮ ದೇವಸ್ಥಾನದ ಸಂಪತ್ತು ಹೆಂಗೆ ಲೂಟಿ ಮಾಡಿ ಧ್ವಂಸ ಮಾಡಿದ್ರು, ಎಲ್ಲ ಚೆನ್ನಾಗಿ ತೋರಿಸಿದ್ದಾರೆ. ತುಂಬ ಖುಷಿಯಾಯಿತು. ಆ್ಯಕ್ಚುಲಿ ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು ಸಿನಿಮಾ ಮೇಲೆ. ನಿಜವಾಗ್ಲೂ ಎಕ್ಸ್ಪೆಕ್ಟೇಷನ್ ರೀಚ್ ಆಗಿದೆ ಟೀಮು. ತುಂಬ ಒಳ್ಳೆ ಕನ್ನಡದಲ್ಲಿ ಈ ಥರ ಕಲ್ಟ್ ಸಿನಿಮಾಗಳು ಬರಬೇಕು. ಬಟ್ ಏಕಲವ್ಯ ಅಂತೂ ಸೂಪರಾಗಿ ಆ್ಯಕ್ಟ್ ಮಾಡಿದ್ದಾರೆ. ಡೈರೆಕ್ಷನ್ ತುಂಬ ಚೆನ್ನಾಗಿದೆ. ಕನ್ನಡದಲ್ಲಿ ಈ ಥರ ಕಲ್ಟ್ ಸಿನಿಮಾಗಳು, ಈ ಥರ ಒಳ್ಳೆ ಪ್ರೊಡಕ್ಷನ್ ವ್ಯಾಲ್ಯೂಸ್ಗಳಿರೋ ಸಿನಿಮಾಗಳು ನೋಡೋಕೆ ಭಾರಿ ಇಷ್ಟ ಆಗುತ್ತೆ. ಇನ್ಫ್ಯಾಕ್ಟ್ ನಾವು ಸಿನಿಮಾದವರೇ, ನಾವು ಏಪ್ರಿಲ್ ಅಂದರೆ ಈಗ ಆಗಸ್ಟ್ 27 ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಯಾವ್ದು ಸರ್? ಓ, ಅಲ್ಲಿ ಬೈ ಒನ್ ಗೆಟ್ ಒನ್ ಫ್ರೀ ಅಂತ ಸಿನಿಮಾ ರಿಲೀಸ್ ಆಗ್ತಾ ಇದೆ. ವಿ ಬೋತ್ ಆರ್ ಆ್ಯಕ್ಟರ್ ಸಿನಿಮಾದಲ್ಲಿ. ಆ್ಯಕ್ಚುಲಿ ಸಿನಿಮಾ ತುಂಬ ಚೆನ್ನಾಗಿದೆ. ಈಗ ಎಲ್ಲರೂ ಬಂದು ನೋಡಿ, ಒಳ್ಳೆ ಪ್ರಯತ್ನ, ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಆ್ಯಕ್ಟರು. ಮೇಕಿಂಗ್ ಚೆನ್ನಾಗಿದೆ, ಪ್ರೊಡಕ್ಷನ್ ವ್ಯಾಲ್ಯೂಸ್ ಕಾಣ್ತಾ ಇದೆ ಸಿನಿಮಾದಲ್ಲಿ. ಜನಗಳೆಲ್ಲರೂ ಬಂದು ನೋಡಿ, ಯಾರಿಗೂ ಎದುರ್ಕೊಂಬೇಡಿ, ಥಿಯೇಟ್ರ್ ಆರಾಮಾಗಿದೆ, ಸ್ಯಾನಿಟೈಸಿಂಗ್ ಆಗ್ತಾ ಇದೆ, ಸ್ಪೇಸ್ ಇದೆ, ಎಲ್ಲರೂ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ದಾರೆ. ನೋಡಿ, ಎಲ್ಲ ಕಡೆ ಜನ ಇದ್ದಾರೆ, ಥಿಯೇಟ್ರಲ್ಲಿ ಜನ ಇಲ್ಲ. ದಯವಿಟ್ಟು ಬನ್ನಿ, ಮೀಡಿಯಾದವ್ರು ದಯವಿಟ್ಟು ನೀವು ಇದನ್ನು ಹೇಳಿ, ಥಿಯೇಟ್ರಿಗೆ ಜನಕ್ಕೆ ಬರೋದನ್ನ ಎದುರಿಸ್ಬೇಡಿ. ಆರಾಮಾಗಿದೆ, ಜನ ಬಂದು ನೋಡ್ತಾ ಇದ್ದಾರೆ. ಇನ್ನೂ ಸ್ವಲ್ಪ ಇನ್ನೂ ಎತ್ಕೊಂಡು ಹೋಗ್ಬೋದು, ಇನ್ನೂ ಹೈ ಲೆವೆಲ್ಗೆ ಎತ್ಕೊಂಡು ಹೋಗ್ಬೋದು ಅಂತ ನನ್ನ ಅನಿಸಿಕೆ. ಏಕಲವ್ಯವ್ರು ಸೂಪರ್. ಅವ್ರ ಬಗ್ಗೆ ಒಂದು ಮಾತಾಡೋಂಗಿಲ್ಲ. ಆ್ಯಕ್ಷಿಂಗ್ ಆ್ಯಕ್ಟಿಂಗ್ ಆಗಿರಲಿ, ಫೈಟ್ ಸೀನ್ ಅಂತ ಅದ್ಭುತ ಅದು. ಫೈಟ್ ಸೀನ್ ಬಗ್ಗೆ ಏನು ಮಾತಾಡೋಕ್ಕೆ, ಮ್ಯೂಸಿಕ್ ಸಿಸ್ಟಮ್ಮು, ಸೌಂಡ್ ಸಿಸ್ಟಮ್ ಅಂತೂ ಭಾರಿ ಮೂಡ್ ಬಂದೈತೆ. ಇನ್ನೊಂದು ಸಾಂಗ್ ಕೊಡ್ಬೋದಾಗಿತ್ತು, ಎಕ್ಸೈಟಿಂಗ್ ಇಂಟ್ರೆಸ್ಟಿಂಗ್ ಸಾಂಗ್ ಕೊಂಡು ಕೊಟ್ಟರೆ ಇನ್ನೂ ಚೆನ್ನಾಗಿರ್ಬೋದು. ಮ್ಯೂಸಿಕ್ ಸೂಪರ್ ಮಾಡೋದು. ಬಗ್ಗೆ ಒಂದು ಮಾತೇನಿಲ್ಲ. ಕನ್ನಡದಲ್ಲಿ ಈ ಥರ ಒಳ್ಳೊಳ್ಳೆ ಸಿನಿಮಾಸ್ಗಳು ನಿಜವಾಗ್ಲೂ ಬರ್ತಾ ಇದೆ ಅನ್ನೋದು ಕಲಿವೆರಾ ಇಸ್ ದ ಬೆಸ್ಟ್ ಎಕ್ಸಾಂಪಲ್. ನಾವು ತಮಿಳು ತೆಲುಗು ಸಿನಿಮಾಸ್ಗಳು ನೋಡ್ತೀವಿ, ಕನ್ನಡದಲ್ಲಿ ಈ ಥರ ಒಳ್ಳೆ ಕಲ್ಟ್ ಸಿನಿಮಾ ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ. ವಿ ಆರ್ ಪಾರ್ಟ್ ಆಫ್ ಕನ್ನಡ ಇಂಡಸ್ಟ್ರಿ. ಖಂಡಿತ, ಈ ಆಲ್ಮೋಸ್ಟ್ ಲೈಫ್ನ ಪಣ ಇಟ್ಟು ಆಕ್ಷನ್ ಮಾಡಿದ್ರೆ ಅನಿಸ್ತಾ ಇದೆ. ಇಟ್ಸ್ ಆಲ್ ದಿ ಬೆಸ್ಟ್ ಟು ಟೀಮ್. ಖಂಡಿತ. ಬೇರೆ ಪ್ರೇಕ್ಷಕರಿಗೆ ಏನು ಹೇಳ್ತೀರಿ ಸರ್? ಎಲ್ಲ ನಾರ್ಮಲ್ ಆಗಿದೆ, ಬರ್ಬೋದು ಜನ ಅನ್ನೋ ಥರ? 100% ಬರ್ಬೋದು ಸರ್. ಈಗಿನ ಪ್ರಪಂಚದಲ್ಲಿ ಪ್ರತಿಯೊಂದು ಒಂದೊಂದು ಜಾತ್ರೆ, ಒಂದೊಂದು ಬಸ್ಸು, ಟಿಕೆಟು ಅಂತ ಪ್ರತಿಯೊಂದು ಕಡೆ ಓಡಾಡ್ತಾರೆ. ಥಿಯೇಟ್ರಿಗೆ ಬಂದರೆ ಕೊರೋನಾ ಬರುತ್ತೆ ಅನ್ನೋದು ಸುಳ್ಳು. ಪ್ರತಿಯೊಬ್ಬರು ಬರಬೇಕು, ಕನ್ನಡ ಚಿತ್ರನ ಪ್ರೋತ್ಸಾಹಿಸ್ಬೇಕು. ಕನ್ನಡ ಹೊಸಬ್ರಾಗಲಿ ಹಳೇದಾಗಲಿ, ಕನ್ನಡ ಚಿತ್ರ ಅಷ್ಟೇ. ಪ್ರತಿಯೊಬ್ಬರು ಬನ್ನಿ, ಹಾರೈಸಿ, ಈ ಥರ ಹೊಸ ಅಭಿವೃದ್ಧಿಗಳಿಗೆ ಇನ್ನು ಅವಕಾಶ ಕೊಡಿ. ಜೊಲ್ಲು ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾನ. ಏಕಲವ್ಯ ಆಗಿರ್ಬೋದು, ಡೈರೆಕ್ಟ್ ರವಿ ಆಗಿರ್ಬೋದು, ಈ ಡೈರೆಕ್ಟ್ರ್ ಕೂಡ ಪರಿಚಯ ತುಂಬ, ನಮ್ಮ ಡಿಸೈನರ್ ಹತ್ರ ಡಿಸೈನ್ ಮಾಡಿಸ್ತಾ ಇರ್ತಾರೆ, ರೆಗ್ಯುಲರ್ ಪರಿಚಯ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಹಾರ್ಡ್ ವರ್ಕ್ ಕಾಣಿಸ್ತಾ ಇದೆ. ಎಲ್ಲರೂ ಪ್ರೇಕ್ಷಕರು ಹೇಳ್ತಿರೋದು, ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ, ಜನ ಬಂದು ನೋಡ್ಬೋದು ಅಂತ. ಭಯ ಪಡುವಂಥದ್ದು ಏನಿಲ್ಲ, 50% ಅಷ್ಟೇ ಇರೋದ್ರಿಂದ ಬಂದು ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು. ನೋಡಿ, ಸಪೋರ್ಟ್ ಮಾಡಿ, ಹೊಸ ಸಿನಿಮಾಗೆ ಸಪೋರ್ಟ್ ಮಾಡಿ, ಗೆಲ್ಸಿ. ಸ್ಟೋರಿನ ಇನ್ನು ಸ್ವಲ್ಪ ತೊಗೊಂಡು ಹೋಗ್ಬೋದಾಗಿತ್ತು, ಇನ್ನೂ ಡೈರೆಕ್ಷನಲ್ಲಿ ಇನ್ನೂ ಸ್ವಲ್ಪ ತರ್ಬೋದಾಗಿತ್ತು, ಬದಲಾವಣೆ ಮಾಡ್ಬೋದಾಗಿತ್ತು ಅಂತ ನನ್ನ ಅನಿಸಿಕೆ. ಅದು ಬಿಟ್ಟರೆ ಓವರಾಲ್ ಫುಲ್ ಸೂಪರ್ ಆಗೈತೆ. 5 ಸ್ಟಾರ್ಗೆ ಏನು ಕೊಡ್ತೀರಾ ಸರ್ ರೇಟಿಂಗು? 5ಕ್ಕೆ 4.5 ಕೊಡ್ತೀವಿ ಸರ್. ಮೂವಿ ಚೆನ್ನಾಗಿದೆ ಫೈನಲಿ ಬ್ರದರ್. ಮೂವಿ ಇಸ್ ವೆರಿ ಗುಡ್. ಖಂಡಿತ ಎಲ್ಲರೂ ಬಂದು ಸಿನಿಮಾ ನೋಡಲೇಬೇಕು. ಆ್ಯಂಡ್ ಇಸ್ ವೆರಿ ಟಫ್ ಕಾಂಪಿಟೇಷನ್. ಈ ಥರ ಕನ್ನಡದಲ್ಲಿ ಸಿನಿಮಾಸ್ಗಳು ಮಾಡಿದ್ರೆ ಖಂಡಿತ ಯಾವುದೇ ಲ್ಯಾಂಗ್ವೇಜ್ಗೂ ವಿ ಕ್ಯಾನ್ ಕಾಂಪೀಟ್ ಡೈರೆಕ್ಟ್ಲಿ. ಆಲ್ ದಿ ಬೆಸ್ಟ್ ಟು ಕಲಿವೀರ ಟೀಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿಮ್ಮ ಚಿತ್ರಕ್ಕೆ ಒಳ್ಳೆಯದಾಗಿ. ಖಂಡಿತ. ಥ್ಯಾಂಕ್ ಯು.